ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 5 ಪೇಜ್ ನಂಬರ್ 54 ಮತ್ತು 55. ದೇವರ ಯೋಜನೆಯು ಸದಾ ಮರ್ಮವಾಗಿಯೇ ಮರೆಮಾಡಲ್ಪಟ್ಟಿರುವುದಿಲ್ಲ. ಸಹಸ್ರಮಾನದ ಉದಯವು ಮಾನವರಿಗೆ ದೇವರ ಪೂರ್ಣವಾದ ಬೆಳಕನ್ನು ತರುವುದಾಗಿದೆ ಮತ್ತು ಭೂಮಿಯಲ್ಲಿ ಯಹುವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಹಬಕ್ಕುಕ್ಕ 2:14. ತನ್ನ ರೆಕ್ಕೆಗಳಲ್ಲಿ ಗುಣಪಡಿಸುವಿಕೆಯೊಂದಿಗೆ ಉದ್ಭವಿಸುವ ನೀತಿ ಸೂರ್ಯನು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವವನು ಸಹಸ್ರಮಾನದ ಮಹಿಮೆಯಲ್ಲಿನ ಕ್ರಿಸ್ತನಾಗಿದ್ದಾನೆ. ಶಿರಸ್ಸು ಮಾತ್ರವಲ್ಲ, ಆತನ ದೇಹದ ಅಂಗಾಂಗಗಳು ಸಹ ಬರೆದಿರುವಂತೆ ನಾವು ಆತನೊಂದಿಗೆ ಶ್ರಮೆ ಪಡುವವರಾದರೆ ನಾವೂ ಸಹ ಆತನೊಂದಿಗೆ ಮಹಿಮೆ ಹೊಂದಿಕೊಳ್ಳುವೆವು. ಕ್ರಿಸ್ತನಿಗೆ ಸಂಬಂಧಿಸಿದ ಬಾಧೆಗಳಲ್ಲಿ ನಾವೂ ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಮತ್ತು ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ರೋಮಪುರದವರಿಗೆ 8:17 ಮತ್ತು 2 ತಿಮೋತಿ 2:12. ಈಗ ಎಲ್ಲರಿಗೂ ನೂತನ ಮನಸ್ಸಿಗೆ ಹುಟ್ಟಿದವರನ್ನು ಹೊರತುಪಡಿಸಿ ಕ್ರಿಸ್ತನ ಮನಸ್ಸು ಸ್ವೀಕರಿಸುವ ಮೂಲಕ ನಾವು ನಂಬಿರುವ ವಾಗ್ದಾನಗಳು ಮತ್ತು ನಾವು ನೆನಪಿನಲ್ಲಿಟ್ಟುಕೊಂಡು ಪಾಲಿಸಿದ ನಿರೀಕ್ಷೆಗಳು ದರ್ಶನಗಳೆಂಬ ಕಂಡುಬಂದು ಸ್ವೀಕರಿಸುವುದಕ್ಕೂ ಕಾರ್ಯವೆಸಗಲು ಸಾಧ್ಯವಾಗಿವೆ. ಬರಲಿರುವ ಯುಗದಲ್ಲಿ ದೇವರು ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮನನ್ನು ಸುರಿಸುವಂತೆ ಪ್ರಸ್ತುತ ಯುಗದಲ್ಲಿಯೂ ಆತನು ತನ್ನ ದಾಸದಾಸಿಯರ ಮೇಲೆಯೂ ಸುರಿಸುವನು. ಆಗ ನಿಜವಾಗಿಯೂ ಈಗ ಚಿಕ್ಕ ಹೆಣ್ಣು ಮಾತ್ರವೇ ಗ್ರಹಿಸುವ ವಾಗ್ದಾನಗಳನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವರು ಮತ್ತು ಮೆಚ್ಚಿಕೊಳ್ಳುವರು. ವಿಧೇಯತೆಯೊಂದಿಗೆ ಮತ್ತು ಸಭೆಯ ಉನ್ನತಿಯೊಂದಿಗೆ ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಪ್ರಕಟಣೆ 19:7 ಎಂದು ಹೇಳುತ್ತಾ ಹರ್ಷಿಸುವರು. ಅವರು ಸಭೆಯ ಮಹಿಮೆಯಲ್ಲಿ ಸಂತೋಷಿಸುವರು. ಅದರ ಮೂಲಕ ಆಶೀರ್ವಾದಗಳು ಆಗ ಅವರೆಡರಿಗೆ ಹರಿದು ಬರುವವು ಮತ್ತು ಅಭಿಷಕ್ತರಿಂದ ಶಿರಸ್ಸು ಮತ್ತು ದೇಹ ಬಾಧ್ಯವಾಗಿ ಪಡೆದ ಶ್ರೇಷ್ಠವಾಗಿಯೂ ಮತ್ತು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು ತಮ್ಮದ್ದಲ್ಲ, ಆದರೆ ನಮ್ಮ ಮೇಲೆ ನೆರವೇರಿದೆ. ಮತ್ತು ಸಭೆಯಲ್ಲಿ ವಿಷದಗೊಳಿಸಿರುವ ಪಾಠಗಳಿಂದ ಅವರುಗಳು ಆಶೀರ್ವಾದ ಪಡೆದುಕೊಳ್ಳುವರೆಂದು ಗ್ರಹಿಸಿಕೊಳ್ಳುತ್ತಾರೆ. ಆಗ ಅವರು ತಮಗಾಗಿ ಹಿಡಿಯಲ್ಪಟ್ಟಿರುವ ಆಶೀರ್ವಾದಗಳಿಗಾಗಿ ಓಡುವಾಗ ಅವರು ಸಭೆಯ ಉದಾಹರಣೆಯಿಂದ ಲಾಭ ಪಡೆದುಕೊಳ್ಳುತ್ತಾರೆ ಮತ್ತು ಆಕೆಯ ಪರವಾಗಿ ದೇವರನ್ನು ಮಹಿಮೆಪಡಿಸುತ್ತಾರೆ. ಆದರೆ ಈ ಜ್ಞಾನವು ದುರಾಶೆಯನ್ನುಂಟು ಮಾಡುವುದಿಲ್ಲ, ಯಾಕೆಂದರೆ ವಿಷಯಗಳ ನೂತನ ಕ್ರಮದಡಿಯಲ್ಲಿ ಸರ್ವಸಂಪೂರ್ಣವಾದ ಮಾನವ ಸ್ವಭಾವಕ್ಕೆ ಅವರ ಕರೆಯು ಅವರಿಗೆ ಸಂಪೂರ್ಣವಾದ ತೃಪ್ತಿಯನ್ನಿಸುತ್ತದೆ ಮತ್ತು ಅದು ಸ್ವಭಾವದ ಬದಲಾವಣೆಗಿಂತ ಹೆಚ್ಚು ಅಪೇಕ್ಷಣೆಯಾಗಿ ತೋರಿಬರುತ್ತದೆ. ಆಗ ಧರ್ಮರಹಸ್ಯವು ಮುಕ್ತಾಯಗೊಳ್ಳುತ್ತದೆ, ಯಾಕೆಂದರೆ ಅದು ಕ್ರಿಸ್ತನಲ್ಲಿರುವ ದೇವರ ಆತ್ಮವಾಗಿದೆ ಮತ್ತು ನಮ್ಮಲ್ಲಿರುವ ಕ್ರಿಸ್ತನ ಆತ್ಮವಾಗಿದೆ ಎಂದು ಜಗತ್ತು ನೋಡುತ್ತದೆ. ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಅದನ್ನು ಅವರು ಇದುವರೆಗೆ ತಪ್ಪಾಗಿ ಗ್ರಹಿಸಿದ್ದರು ಎಂಬುದನ್ನು ಲೋಕವು ಆಗ ಕಂಡುಕೊಂಡಿರುತ್ತದೆ. ಆಗ ಅವರು, ನಾವು ಹುಚ್ಚರಲ್ಲ, ಮೂರ್ಖರಲ್ಲ, ಆದರೆ ನಾವು ಅವರಿಗೆ ಕಾಣಲಾಗದ ಆದರೆ ನಿತ್ಯ ನಿರಂತರವಾದ ಶ್ರೀಮಂತಿಕೆಗಾಗಿ ಗೌರವ ಮತ್ತು ಕಿರೀಟಕ್ಕಾಗಿ ಓಡುವ ಉತ್ತಮವಾದ ಭಾಗವನ್ನು ಆಯ್ದುಕೊಂಡವರು ಎಂಬುದನ್ನು ಅವರುಗಳು ಕಾಣುತ್ತಾರೆ. ನಿರ್ದಿಷ್ಟ ಸಮಯದಲ್ಲಿ ದೇವರ ಈ ಧರ್ಮರಹಸ್ಯವು 7ನೆಯ ಸಾಂಕೇತಿಕ ತುತೂರಿಯು ಮುಳುಗುವ ಸಮಯದಲ್ಲಿ ಮುಗಿಯುತ್ತದೆ. ಪ್ರಕಟಣೆ 10:7. ಇದು ಉಪಯೋಗಿಸಲ್ಪಡುವ 2 ಅರ್ಧದಲ್ಲಿನ ರಹಸ್ಯಗಳಿಗೂ ಅನ್ವಯವಾಗುತ್ತದೆ. ದೇವರ ಯೋಜನೆಯ ಮರ್ಮ ಅಥವಾ ರಹಸ್ಯ ಲಕ್ಷಣಗಳು ಆಗ ತಿಳಿಸಲ್ಪಡುತ್ತದೆ ಮತ್ತು ಸ್ಪಷ್ಟವಾಗಿ ಕಾಣುತ್ತದೆ. ಅಲ್ಲದೆ ದೇವರ ಮರ್ಮವಾದ ಸಭೆಯೂ ಸಹ ಆ ಯೋಜನೆಗೆ ಸಕಾರಗೊಂಡಿದೆ. ಆಗ ಎರಡೂ ಸಹ ಮುಕ್ತಾಯಗೊಳ್ಳುತ್ತದೆ. ರಹಸ್ಯವಾಗಿದ್ದ ಗುಪ್ತ ಯೋಜನೆಯು ಕ್ರಿಸ್ತನ ದೇಹದ ಸದಸ್ಯರ ಸಂಖ್ಯೆಯು ಸಂಪೂರ್ಣವಾಗಿ ಹವಣಿಸಿದ ನಂತರ ಪೂರ್ತಿಯಾಗಿದೆ. ಕ್ರಿಸ್ತನ ದೇಹವು ಮುಕ್ತಾಯಗೊಳ್ಳುತ್ತದೆ. ಈ ಯೋಜನೆಯು ರಹಸ್ಯವಾಗಿರುವುದು ನಿಂತು ಹೋಗುತ್ತದೆ, ಯಾಕೆಂದರೆ ಇನ್ನು ಮುಂದೆ ರಹಸ್ಯವನ್ನು ಶಾಶ್ವತವಾಗಿರಿಸುವ ಯಾವ ಉದ್ದೇಶವೂ ಇರುವುದಿಲ್ಲ. ಇದುವರೆಗೆ ಗುಪ್ತವಾಗಿರಿಸಿದ್ದ ವಾಗ್ದಾನಗಳಲ್ಲಿ, ನಮೂನೆಗಳಲ್ಲಿ, ಅಂಕಿಗಳಲ್ಲಿ ಅಡಗಿಸಿಟ್ಟಿದ್ದ ರಹಸ್ಯಗಳ ಶ್ರೇಷ್ಠತೆಯು ಮತ್ತು ಈ ರಹಸ್ಯದಲ್ಲಿ
ಸಹಭಾಗಿತ್ವಕ್ಕಾಗಿ ಕರೆಯಲ್ಪಟ್ಟ ಅದ್ಭುತವಾದ ಕೃಪೆಯು ನಮಗೆ ತಿಳಿಸಿಪಡಿಸುವುದೇನೆಂದರೆ ಅದರ ಮುಕ್ತಾಯವು ಅನುಸರಿಸುತ್ತಿದೆ. ಎಫೆಸ 3:9. ಈ ಕಾರ್ಯಕ್ಕಾಗಿ ಯಹೋವನು 6,000 ವರ್ಷಗಳ ಕಾಲ ಮಾನವ ಜಾತಿಯವರನ್ನು ಎದುರು ನೋಡುತ್ತಾ ನಿರೀಕ್ಷೆಯಲ್ಲಿರುವಂತೆ ಮಾಡಿದ್ದನು. ಇದೊಂದು ಅಂತಹ ಶ್ರೇಷ್ಠ ಸಿದ್ಧತೆಗೆ ಅಗಾಧವಾದ ಮಹಾಭವ್ಯವಾದ ಕಾರ್ಯವಾಗಿದೆ. ರಹಸ್ಯದ ಮುಸುಕನ್ನು ಹಿಂತೆಗೆದುಕೊಂಡಾಗ ಮತ್ತು ಆಶೀರ್ವಾದದ ಮಳೆ ಇಳಿಯುವಾಗ ನಾವು ಪ್ರಪಂಚದ ಮೇಲೆ ಆಶೀರ್ವಾದದಲ್ಲಿ ಏನನ್ನು ತಾನೇ ನಾವು ನಿರೀಕ್ಷಿಸಲಾಗದು. ಇದಕ್ಕಾಗಿ ಸಮಸ್ತ ಸೃಷ್ಟಿಯು ಇಂದಿನವರೆಗೂ ಪ್ರಸವ ವೇದನೆ ಪಡುತ್ತಾ ನರಳುತ್ತಾ ಇರುತ್ತದೆ. ನೋವಿನಲ್ಲಿ ವೇದನೆಯೊಂದಿಗೆ ಒಟ್ಟಾಗಿ ಇದುವರೆಗೆ ಈ ಮರ್ಮವು ಯಾವಾಗ ಮುಕ್ತಾಯಗೊಳ್ಳುತ್ತದೆ ಎಂದು ಕಾಯುತ್ತಿದೆ. ವಾಗ್ದಾನಗುಂಡ ಸಂತಾನದ ಮೂಲಕವಾಗಿ ಅವರೆಲ್ಲರೂ ಆಶೀರ್ವಾದ ಪಡಿಸಲ್ಪಟ್ಟಾಗ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುತ್ತದೆ. ರೋಮಾಪುರದವರಿಗೆ 8:19 ಹಾಗೂ 21 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.